ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆ ಕೆ ಟು ನ್ಯೂಸ್. ನಾನು ಶ್ರೀನಿಧಿ. ರೈತ ಹೋರಾಟಗಾರ್ತಿಗೆ ಕೊಲೆ ಬೆದರಿಕೆ. ರಾಯಚೂರು ಜಿಲ್ಲೆಯ ರೈತ ಹೋರಾಟಗಾರ್ತಿ ಹಾಗೂ ರೈತರ ಮಗಳು ಆದ ರೂಪಾ ಶ್ರೀನಿವಾಸ್ ನಾಯಕ್ ರವರು ಪ್ರತಿನಿತ್ಯ ಪ್ರತಿ ಹಳ್ಳಿಗಳಲ್ಲಿ ರೈತರಿಗೆ ಯಾವುದೇ ಸಮಸ್ಯೆ ಎದುರಾದರೂ ಸಹ ಹೋರಾಟದ ಮುಖಾಂತರ ಬಗೆಹರಿಸುತ್ತಾ ರೈತರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆದರೆ ದಿನಾಂಕ 10/3/2023 ರಾತ್ರಿ ಸುಮಾರು 7:30 ಸಮಯಕ್ಕೆ ದೇವದುರ್ಗ ತಾಲೂಕಿನ ಕೋಣಚಪ್ಪಳ್ಳಿ ಗ್ರಾಮದಲ್ಲಿರುವ ಮರಗಮ್ಮ ದೇವಸ್ಥಾನದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಮಹಿಳೆಯರಿಗೆ ತಿಳುವಳಿಕಾ ಕಾರ್ಯಕ್ರಮ ಮತ್ತು ರೈತ ಸಮಾವೇಶ ಹಮ್ಮಿಕೊಂಡಾಗ ಅಲ್ಲಿರುವ ಕೆಲವರು ಬಿಜೆಪಿ ಹೆಸರಲ್ಲಿ ಗೂಂಡಾಗಿರಿ ಮಾಡಿ ಕಲ್ಲಿನಿಂದ ಹೊಡೆದು ಕೊಲೆ ಬೆದರಿಕೆ ಹಾಕುವುದಲ್ಲದೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ದಾರೆ. ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಇವರ ಮೇಲೆ FIR ದಾಖಲಿಸಬೇಕು ಎಂದು ರೂಪಾ ಶ್ರೀನಿವಾಸ್ ನಾಯಕ್ರವರು ದೇವದುರ್ಗ ಆರಕ್ಷಕ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ವರದಿ ಅಮೃತ್, KK2 ನ್ಯೂಸ್, ದೇವದುರ್ಗ. ಒಂದು ಮಹಿಳೆಯನೇ ಈ ಇದರಲ್ಲಿ ಕ್ಷೇತ್ರದಲ್ಲಿ ಅದಕ್ಕೆ ಕೂಡ್ತಾರೆ. ಆದ್ರಿಂದ ಯಾರೇ ಇರಲಿ, ನಿಮ್ಮ ಇಲಾಖೆ ಎಲ್ರಿಗೂ ಸರ್ವೇ ಸಾಮಾನ್ಯ, ನೀವು ಎಲ್ರಿಗೂ ಒಂದೇ. ನೀವು ಅವರಿವತ್ತು ಶಾಸಕ ಸ್ಥಾನದಲ್ಲಿ ಇರ್ಬೋದು, ನೀವು ಅವ್ರ ಅಧೀನದಲ್ಲಿ ಇರ್ಬೋದು, ಆದ್ರೆ ನಿಮ್ಮ ನಿಮ್ಮ ಡ್ಯೂಟಿ ಬಂದಾಗ ನೀವು ಅದಕ್ಕೂ ಬಂಧಿಸುವಂತ ನಿಮಗೆ ಕೆಪಾಸಿಟಿ ಕೂಡ ಇದೆ, ನಿಮಗೆ ಕಾನೂನು ಕೂಡ ಇದೆ ಸರ್. ಹಂಗಾಗಿ ಇಂಥವ್ರು ಮಹಿಳೆಯರನ್ನ ನೇರವಾಗಿ ಎದುರಿಸಕಾಗಲ್ಲ ಇವ್ರ ಕೈಯಿಂದ. ನಮ್ಮ ಸುದ್ದಿಗಳನ್ನು ನೋಡಲು KK2 ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.